ಸೊ ಎಲ್ಲರೂ ಹೇಳಿದ್ದೇನೆಂದರೆ ನೀವು ಇಷ್ಟು ದಿನ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದಿದ್ದು ಸಾಂಗು ಟೀಸರು ಟ್ರೈಲರ್ಲ ನೋಡಿ ನಾವು ಬೇರೆ ಏನೋ ಕತೆ ಅಂದ್ಕೊಂಡಿದ್ವಿ, ಡಿಫ್ರೆಂಟ್ ಆಗಿದೆ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಸಿನಿಮಾ ಒಳಗೆ ಬಂದರೆ ಬೇರೆ ಪ್ರಪಂಚಕ್ಕೆ ನಮ್ಮನ್ನು ನೀವು ಕರ್ಕೊಂಡು ಹೋಗಿದ್ದೀರಾ ಅಂತ ಹೇಳಿದ್ರು. ಸೊ ಅಲ್ಲಿಗೆ ನಾವೇನು ಒಂದು ಕತೆ ಬಗ್ಗೆ ಸೀಕ್ರೆಟ್ ಇರ್ಬೋದು ಅದು ನಾಟ್ ಬಿಟ್ಕೊಡಬಾರ್ದು ಅಂತ ನಾವು ಪ್ರಯತ್ನ ಪಟ್ಟಿದ್ವಿ, ಅದು ಸಾರ್ಥಕ ಆಯ್ತು ಅನಿಸ್ತು. ಆಮೇಲೆ ಸಾಕಷ್ಟು ಜನ ಕನ್ನಡದವರು ಅಲ್ಲದೆ ಬೇರೆ ಲ್ಯಾಂಗ್ವೇಜಸ್ ಜನನೂ ಸುಮಾರು ಜನ ಬಂದಿದ್ದರು, ಅವರೆಲ್ಲರ ತುಂಬ ಒಳ್ಳೆ ಅಪ್ರಿಷಿಯೇಷನ್ ಸಿಕ್ಕಿದೆ. ಫೈನಲಾಗಿ ಎಲ್ಲರೂ ಹೇಳ್ತಾ ಇರೋದೇನೆಂದರೆ ಈ ಥರ ಒಂದು ಸಿನಿಮಾ ಈಗ ಸದ್ಯಕ್ಕೆ ನಮಗೆ ಬೇಕಾಗಿತ್ತು, ಸೊ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ನಮಗೆ ಅಂತ. ಸೊ ಹೋಗಬೇಕಾದ್ರೆ ಎಲ್ಲರೂ ತುಂಬ ಎಮೋಷನ್ ಆಗಿ ತುಂಬ ಹೆವಿ ಹಾರ್ಟೆಡಾಗಿ ಹೋಗ್ತಾಯಿದ್ರು. ಅವ್ರ ಎಮೋಷನ್ ನೋಡಿ ನಮಗೂ ಸಹ ಅದು ಸ್ವಲ್ಪ ಎಮೋಷನ್ ಆಗಬೇಕು ಅಂತ ಅನ್ನಿಸ್ತು. ಸೊ ಇದು ಸಿನಿಮಾ, ನಾವೇನು 2 ವರ್ಷ ಕಷ್ಟಪಟ್ಟಿದ್ದೀವಿ, ನೀವು ಕೊಟ್ಟಿರೋಂಥ ರೆಸ್ಪಾನ್ಸ್ ಏನಿದೆ ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಟು ಯು. ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ತುಂಬ ಒಳ್ಳೆಯ ವಿಮರ್ಶೆಗಳು ಕೊಟ್ಟಿದ್ದೀರಾ. ಅಂದರೆ ಇದು ಸುಮ್ಮನೆ ನಾನು ರೆಡ್ ಕಾರ್ಪೆಟ್ ಪ್ರೀಮಿಯರ್ ಶೋ ಕರೆದಿದ್ದೀನಿ ಅದಕ್ಕೋಸ್ಕರ ಬಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಯಾರೂ ಹೇಳ್ತಾಯಿಲ್ಲ. ಬೈ ಹಾರ್ಟ್ಲಿ ಎಲ್ಲರೂ ಸಿನಿಮಾ ಕನೆಕ್ಟ್ ಆಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಸರ್, ನೀವು ಹೇಳಿದ ನಿಜ, ಈ ಸಿನಿಮಾ ಮಿಸ್ ಮಾಡ್ಕೊಂಡಿದ್ರೆ ನಮ್ಮನ್ನು ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ, ನಮ್ಮ ಕತೆ ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಅವರು ಎಲ್ಲ ಕ್ಯಾರೆಕ್ಟರ್ಗಳು ಬಂದವರೆಲ್ಲ ಕನೆಕ್ಟ್ ಆಗಿದ್ದಾರೆ, ಅದು ನನಗೆ ತುಂಬ ಖುಷಿ. ನನಗೆ ಆ್ಯಕ್ಚುಲಿ ಭಯ ಆಗಿತ್ತು, ಎಲ್ಲ ಎಂಟೈರ್ ಥಿಯೇಟ್ರ್ ಸೈಲೆಂಟ್ ಆಗಿತ್ತು. ನಾನು ಏನು ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ, ಬೋರ್ ಹೊಡಿತಾ ಇದೆಯಾ ಅಂತ ಎಲ್ಲ ಒಂದು ಕಡೆ ಹಾರ್ಟ್ ಡಗ್ 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 ಅಂತ ಹೊಡ್ಕೊಳ್ತಾ ಇತ್ತು. ಬಟ್ ಫೈನಲಿ ಎಲ್ಲರೂ ಹೇಳ್ದಕ್ಕೆ ಹೇಳ್ದಕ್ಕೆ ಸಮಾಧಾನ ಆಯಿತು. ಅಂದರೆ ಕ್ಯಾರೆಕ್ಟ್ರಲ್ಲಿ ಅಷ್ಟು ಇನ್ವಾಲ್ವ್ ಆಗಿದ್ದರು ಸಿನಿಮಾದಲ್ಲಿ ಅಂತ ಎಲ್ಲರೂ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ನೀವು ಕೊಟ್ಟಿರೋಂಥ ರೆಸ್ಪಾನ್ಸ್ಗೆ, ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಟು ಯು.